ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ಶ್ರೀಕೃಷ್ಣ ಪಾರಿಜಾತದಲ್ಲಿ ಜಾತದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯರ ಸರಸ ಸನ್ನಿವೇಶ ಗಂಧ ಹೆಂಡ್ರ ಜಗಳಂತಂದ್ರೆ ಗಂಧಾತಿ ಹಿಡಿದಂಗೆ ಇರಬೇಕು ಅದು ಏನೇ ಅದು ಹೊರಗೆ ಹೋಗಬಾರದು ಆ ಗಂಧ ಹೆಂಡತಿ ಆ ರೀತಿ ಇರುವ ಅದನ್ನು ಬಿಟ್ಟು ಇವಳು ಏನು ಮಾಡಿದಾಳ ದೂತೆ ನೋಡು ರುಕ್ಮಿಣಿಯನ್ನು ಪ್ರೇಮದಿಂದ ಆ ತೊಡೆಯ ಮೇಲೆ ಕೂಡಿಸಿಕೊಂಡು ಏನು ಯಾವ ತೊಡೆಯ್ರೀ ನೋಡ್ರಿ ಮನುಷ್ಯನಿಗೆ ಎರಡು ತೊಡೆಗಳು ಇರ್ತಾವೆ ಒಂದು ಎಡದೊಡೆ ಮತ್ತೊಂದು ಬಲದೊಡೆ ಮತ್ತು ನೀವು ಯಾವ ತೊಡೆ ಮೇಲೆ ಕುಂಡಿಸ್ಕೊಂಡ್ರಿ ನೋಡಿದೂತೆ ಎಡತೊಡೆಯ ಮೇಲೆ ಕೂಡಿಸಿಕೊಂಡೆ ಎಡತೊಡೆ ಮೇಲೇ ಯಾಕೆ ಕುಂಡಿಸ್ಕೊಂಡ್ರಿ ನೀನು ಕೇಳೋದು ಬರ ಬರೆಯದ ಏನಾಯ್ತಂದ್ರೆ ನೋಡು ಸದ್ಗುಣಗಳ ಪ್ರತೀಕವಾದಂಥ ಸಮುದ್ರ ಅನ್ನುವಂಥ ಆನಂದ ಸಾಗರದಲ್ಲಿ ಸಚ್ಚಿದಾನಂದ ಸ್ವರೂಪಿಯಾದ ನಾನು ಆನಂದದಿಂದ ಪವಡಿಸಿದಾಗ ನಾಭಿಯ ನನ್ನ ನಾಭಿಯಿಂದ ಕಮಲಪುಷ್ಪ ಹಿಡಿತು ಕಮಲಪುಷ್ಪದಲ್ಲಿ ಬ್ರಹ್ಮದೇವರು ಹುಟ್ಟಿದರು ಬ್ರಹ್ಮದೇವರು ಕಾರ್ಯ ಮಾಡಲಿಕ್ಕೆ ಅವರು ಹೇಳಿದಾಗ ಒಂದು ಕೂಸನ್ನು ತಯಾರು ಮಾಡಿದರು ಆ ಕೂಸು ಹುಟ್ಟಿದ ತಕ್ಷಣ ರುದನ ಮಾಡಿದ್ರಿಂದ ರುದ್ರ ಅಂತ ಹೆಸರಿಟ್ಟರು ಆ ರುದ್ರನಿಗೆ ಕಾರ್ಯ ಮಾಡಲು ಬ್ರಹ್ಮದೇವ ಹೇಳಿದಾಗ ಆತನಿಂದ ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಬ್ರಹ್ಮದೇವ ಏನು ಮಾಡಿದ ತನ್ನ ಬಲಗಾಯ ಮುಂಗಷ್ಟ್ರಿಂದ ಗಂಡು ಕೂಸನ್ನ ಮತ್ತು ಎಡಗಾಲಿನ ಒಂದು ಹೆಣ್ಣು ಕೂಸನ್ನು ನಿರ್ಮಾಣ ಅಂತೇಳಿ ನನಗೆ ಈಗಾಗಲೇ ಹೇಳಿದ್ದೀನಿ ಅದಕ್ಕಾಗಿ ಶರೀರದಲ್ಲಿ ಬಲಭಾಗ ಪುರುಷರಿಗೆ ಮೀಸಲು ಎಡಭಾಗ ಸ್ತ್ರೀಯರಿಗೆ ಮೀಸಲು ಕಾರಣ ರುಕ್ಮಿಣಿಯ ಸ್ಥಾನವಾದಂಥ ಎಡದೊಡೆಯ ಮೇಲೆ ಕೂಡಿಸಿಕೊಂಡು ನಾನು ಚುಂಬಣ ಕೊಡಲಿಕ್ಕೆ ಹೋದೆ ಏನು ಮಾತಾಡ್ತೀರಿ ಸ್ವಾಮಿ ಹಾಗಲ್ಲ ಲೋಕದ ದೃಷ್ಟಿಯಲ್ಲಿ ನಾನು ರುಕ್ಮಿಣಿಗೆ ಚುಂಬಣ ಅಂದರೆ ಮುದ್ದು ಕೊಟ್ಟಂತೆ ಕಂಡಿರಬೇಕು ಅದನ್ನು ನನಗೇನು ಮುದ್ದು ಕೊಡಬೇಕನ್ನುವಂಥ ಅಪೇಕ್ಷೆ ಇಲ್ಲ ಆದರೆ ಅವಳ ಕಿವಿಯಲ್ಲಿ ಎರಡು ಮಹತ್ವದ ಮಾತುಗಳನ್ನು ಹೇಳಬೇಕಾಗಿತ್ತು ಅವು ರೀ ನೋಡಿದೂತಿ ನನ್ನ ವೇರಿಗಳೆಲ್ಲ ನಾಶವಾಗಲಿ ಅಂತೇಳಿ ರುಕ್ಮಿಣಿ ಶಾಪ ಕೊಡುವುದರಲ್ಲಿ ಅಂದರೆ ಆ ತಾಯಿ ಅಂಥ ಶಕ್ತಿ ಅದೇನು ಹೌದು ಮಹಾಲಕ್ಷ್ಮಿ ಅವತಾರ ಅಂತ ಹೇಳಿದಿನಿ ಅವಳಲ್ಲಿ ಅಂಥ ಒಂದು ಶಕ್ತಿ ಇದೆ ಜಗನ್ಮಾತೆ ಅವಳು ಆದರೆ ಯಾವಾಗ ನಾನು ಈ ಭೂಮಿಯ ಮೇಲೆ ಅವತಾರ ತೊಟ್ಟ ಬಂದಿದ್ದೇನೆ ಅಂದಮೇಲೆ ಅದು ದುಷ್ಟಮರ್ದನ ಮತ್ತು ಶಿಷ್ಟ ಪರಿಪಾಲನೆಗಾಗಿ ಅದಕ್ಕೆ ಎಷ್ಟೋ ಮಂದಿ ನನಗೆ ವೈರಿಗಳದಾರ ಈ ಎಲ್ಲ ವೈರಿಗಳು ಏಕಕಾಲದಲ್ಲಿ ನಾಶವಾಗಲಿ ಅಂತೇಳಿ ಇವಳು ಜಗನ್ಮಾತೆ ಅಂತ ರುಕ್ಮಿಣಿ ಅವರಿಗೆ ಶಾಪ ಕೊಡುವುದರಲ್ಲಿ ಇದ್ದರು ಆದರೆ ರುಕ್ಮಿಣಿ ಎಲ್ಲರಿಗೂ ಶಾಪ ಕೊಟ್ಟರು ಕೊಡು ಆದರೆ ಇಬ್ಬರಿಗೆ ಮಾತ್ರ ಕೊಡಬೇಡ ಅಂತ ಹೇಳಿದೆ ಅವ್ರು ಯಾರ್ಯ ಸ್ವಾಮಿ ಇಬ್ಬರು ಯಾರ ಯಾಕೆ ಬೇಡ ಅಂತಂದ್ರಿ ನೋಡುತ್ತೆ ಇಬ್ಬರು ಯಾರು ಅಂತಂದ್ರೆ ಇಂದ್ರನ ಮಗಾಜೆ ಅಂತ ಅವ್ಗೆ ಯಾಕೆ ಬೇಡಂದ್ರಿ ಆತ ನನ್ನ ಸಹಗೋತ್ರದವ ರಕ್ತ ಸಂಬಂಧಿಕ ಅಂದ್ರೇನ್ರಿ ನೀವು ನಿಮ್ಮ ನಿಮ್ಮ ರಕ್ತ ಸಂಬಂಧಿಕರೆಲ್ಲ ಉಳಿಲಿ ಉಳಿಕೆಲ್ಲ ಹಾಳಾಗಿ ಹೋಗಲಿ ಅಂತೀರಿ ಹಾಗಲ್ಲ ದೂ ಅವನಂದೇ ಕೆಲವೊಂದು ಧರ್ಮ ಕಾರ್ಯಗಳು ಆಗಬೇಕಾಗಿತ್ತು ಅದಕ್ಕೆ ಬೇಡ ಅಂದೆ ಇನ್ನೊಬ್ಬ ಯಾರು ಪರಶುರಾಮನ ಪಟ್ಟದ ಶಿಷ್ಯ ಪ್ರವರ ಅವ್ಗೆ ಯಾಕೆ ಬೇಡಂದ್ರಿ ತೂತೆ ಬ್ರಾಹ್ಮಣ ಏನಾಯಿತು ಬ್ರಾಹ್ಮಣರಿಗೆ ಶಾಪ ಕೊಟ್ಟರೆ ಇವರಿಗೆ ಬ್ರಹ್ಮ ಅತ್ಯಾದೋಷ ಬರ್ತದ ಅಂತೂ ಹೆಂಡತಿ ಬಗ್ಗೆ ಕಾಳಜಿ ಎದುರು ಬಿಡ್ರಿ ಹಾಗಲ್ಲ ದೂತೆ ಇವೆರಡೂ ಮಹತ್ವದ ಮಾತುಗಳು ಹೌದು ಅಲ್ಲೋ ಹೌದು ಇವಳನ್ನ ಸರಿಯಾಗಿ ಕೂತ್ಕೊಂಡು ಕೇಳಬೇಕಾಗಿತ್ತಲ್ಲೋ ಕೇಳಬೇಕಾಗಿತ್ತಲ್ರಿ ಮತ್ತು ಅವಳು ಏನು ಮಾಡೋದು ಕೇಳುವುದನ್ನು ಬಿಟ್ಟ ತನ್ನ ಸುಂದರವಾದಂಥ ಮುಖವನ್ನೇ ಊರು ಮಾಡಬೇಕೇನು ತಪ್ಪಾಗ್ತದಲ್ಲೋ ಹಾಂ ಹಿಂಗಂದ್ರಿ ಮತ್ತು ನೀವ ಯಾಕೆಂದ್ರೆ ಮುಖ ಹಿಂಗೆ ತಿರುಗಿಸ್ಬೇಕಾಗಿತ್ತು ಅದೆಲ್ಲ ಮಾತಾಡಬೇಡ ನೋಡು ಇದು ತಪ್ಪಾಗ್ತದಲ್ಲೋ ಅವಳಲ್ಲಿ ಹೋಗಿ ವಿಚಾರ ಮಾಡು ಆಯ್ತ್ರಪ್ಪ ಹೋಗಿ ವಿಚಾರ ಮಾಡ್ತೇನೆ ಅಮ್ಮ ರುಕ್ಮಿಣಿ ತಾಯಿ ಪರಮಾತ್ಮರದ್ದು ಏನೋ ತಪ್ಪಿಲ್ವ ನಿನಗೆ ತಪ್ಪು ಅಂತ ಹೇಳ್ತಾರೆ ತೂತಿ ನನ್ನ ತಪ್ಪೆ ಏನದ ನೋಡು ಅವರು ನಿನಗೆ ಪ್ರೀತಿಯಿಂದ ನಿನಗೆ ಒಂದು ಎರಡು ಮಹತ್ವದ ಮಾತುಗಳನ್ನು ಹೇಳಬೇಕಾಗಿತ್ತಂತೆ ಆವಾಗ ನೀನು ಚುಮ್ಮಣ್ಣ ಕೊಡೋ ಕಾಲಕ್ಕೆ ಚಿಮ್ಮಣಕ್ಕೆ ಹಾಕಿ ಓಡಿ ಹಾಗೇನಿಲ್ಲಮ್ಮ ಏನಾಯ್ತು ಖರೆ ಹೇಳು ಯಾವುದು ಮಹತ್ವದ ಮಾತುಗಳನ್ನು ಹೇಳಬೇಕಾಗಿತ್ತು ಪ್ರೀತಿಯಿಂದ ನಿನಗೆ ಮುದ್ದು ಕೊಟ್ಟಂತೆ ಕಂಡಿರಬೇಕು ಆದರೆ ಮಹತ್ವದ ಮಾತು ಹೇಳಬೇಕಾಗಿತ್ತು ನೀವು ವಾರಿ ಮಾರಿ ಯಾಕೆ ವಾರ ಮಾಡಿದವಾ ಅಂತ ಕೇಳ್ತಾರೆ ಪರಮಾತ್ಮರು ಅಲ್ಲ ಅವರ ಕಡೆನೇ ತಪ್ಪದ ದೂತೆ ಅದೇನು ತಪ್ಪುವ ನನಗೆ ತಿಳಿಯಂಗೆ ಹೇಳು ಹಾಗಾದರೆ ಕೇಳು ವಾ ಚದುರೀ ಕೇಳೋ ದವಾ ಚದುರ ಕೇಳೋ ಉದಕ ಸುರಿಯಲು ಮುಖದ ಮೇಲೆ ಉದಕ ಸುರಿಯಲು ಮುಖದ ಮೇಲೆ ಶಾಲೂ ಶರಾಗಿಲೆ ವರೆಸುತ್ತಲೀ ದೆ ಶರಾಗಿಲೆ ವರೆಸುತ್ತಲೀ ದೆ ಚದುರ ಕೇಳೋ ಮದನಾ ಚದುರ ಕೇಳೋ ನೀ ಕೇಳೋ ನೀ ಕೇಳೋ ದೂತೆ ಮದನ ಕದನ ಕಲಹ ಕಾಲಕ್ಕೆ ಏನಾಯ್ತವ ಅದು ಕೂಡಿ ವಿಚಾರ ಮಾಡು ಆ ಕಲ್ಲವ ಇನ್ನೇನಂತಿ ಅಂತ ಸರಿಯಾಗಿ ಕೇಳ್ಕು ಮದನ ಕದನ ಕಲಹ ಕಾಲಕ್ಕೆ ಶ್ರಮವಾಗಿ ಸ್ವಲ್ಪ ಕಿರಿಬೇವ್ರು ಬಿಟ್ಟಿತ್ತವ ಅಲ್ಲ ಅದು ಯಾಕಂದ್ರೆ ಯಾಕಂದ್ರ ಕಿರಿಬೇವರು ಸಾಯಿವಾಗ್ಬಿಡ್ತೈತಿ ಏನ ಹುಚ್ಚರಿ ಏನು ಮಾತಾಡ್ತೀನಿ ಹ್ಞೂ ಬಿಟ್ಟರೆ ಬಿಡು ಆತ ಬಿಡು ಮುಂದೇನಾತು ತೂತಿ ಆ ಬಿಟ್ಟಂಥ ಬೆವರನ್ನ ನನ್ನ ಹುಟ್ಟಂಥ ಶಾಲು ಶರೀಲಿ ಒರೆಸಿಲ್ಕು ಹೋದ್ರೆ ಮುಖ ಸ್ವಲ್ಪ ವಾರಿ ಆದರೂ ಆಗಿರ್ಬೇಕು ವಾ ಇದೇನು ದೊಡ್ಡ ತಪ್ಪು ಅದಕ್ಕೆ ಪರಮಾತ್ಮ ಇದಕ್ಕೆ ಸಿಟ್ಟಿಗೆದ್ದಾರು ಇರ್ಬಿಡುವ ನೀರಾರ ವರ್ಷ ಕರೆ ಯಾಕೆ ಹೋಗಿದ್ದೀ ತೂತಿ ಬೆವರಂದ ಇಲ್ಲೇ ಪರಮಾತ್ಮರು ಎಸ್ಕೋತಾರಂತೇಳಿ ನಾನು ಒರೆಸಲಿಕ್ಕೆ ಹೋಗಿದ್ದೆಮ್ಮ ಏಯ್ಯವೋ ಅವೇನ ಎಸ್ಕೊಳ ಬೈಕೆ ಅಲ್ಲಿ ಬಿಡ ಏನಂದ್ರೆ ನೀವು ಸ್ವಲ್ಪ ಉಪ್ಪು ಉದ್ದದ ಚರಾಚರ ನೆಕ್ತಿದ್ದೆ ಏನು ಮಾತಾಡ್ತೀಯ ಹಾಗೆಲ್ಲ ಪರಮಾತ್ಮರಿಗೆ ಮಾತಾಡಬೇಡು ಬಿಡ್ರಿ ಅದು ತಪ್ಪು ತಪ್ಪು ತಪ್ಪಾಗ್ತದೆ ಹಾಗಾದ್ರೆ ಪರಮಾತ್ಮನ ಹೋಗಿ ಕೇಳಿಬಾರ್ಮಾ ಮತ್ತಿ ನಾ ಹತ್ತಲ್ಲ ಹೋಗೋದೇವಾ ಆಯ್ತು ಹೋಗು ಎಲ್ಲಿ ತಪ್ಪದ ವಿಚಾರ ಮಾಡು ಆಗಲಿ ಹೇ ಭಗವಂತ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ತಾಯಿ ಹೇಳ್ತಾಳೆ ಅವ್ರದ್ದೇನು ತಪ್ಪಿಲ್ಲ ತಪ್ಪು ನಿಮ್ಮ ಕಡೆ ಅದ ಅಂತ ಹೇಳ್ತಾರೆ ಏನು ತಪ್ಪದ ನೋಡ್ರಿ ತಾಯಿಯವರು ಮುಖಾವಾರಿ ಮಾಡಲಿಕ್ಕೆ ಒಂದು ಕಾರಣದ ಏನು ನೀವು ಹೇಳಿದ್ರಲ್ರಿ ಅವಳ ಮುಖ ವಾರಿ ಮಾಡ್ಲಿಕ್ಕೆ ಏನು ಕಾರಣ ಇತ್ತಂತಂದ್ರೆ ಮುಖದ ಮೇಲೆ ಕ್ರೀಬಂ ಬಿಟ್ಟಿತ್ತು ಅದನ್ನು ಒರೆಸ್ಕೊಳ್ಲಿಕ್ಕೆ ಏನೋ ಶಾಲೂ ಸರಿಗಲಿ ಒರೆಸ್ಕೊಳ ಹೋಗಿ ಅದನ್ನ ಮುಖ ವಾರಾಗಿರಬಹುದು ಅದಕ್ಕೆ ಅದು ತಪ್ಪ ಅವ್ರ ಕಡೆ ಇಲ್ಲ ನಿಮ್ಮ ಕಡೆ ತಪ್ಪದ ಅಂತ ಹೇಳ್ತಾರ್ರಿ ಹಾಗಲ್ಲದೂತಿ ತಪ್ಪು ಅವಳ ಕಡೆನ ಅದ ಹೇಳ್ತಾನೆ ಕೇಳು ಹೇಳಿರಿ ನಿರೆ ಮಾರಣ ತೋರ ಪೂರದಿ ನೀರೆ ಮಾರನ ತೋರ ಪೂರದಿ ನಾರಿ ಸಖಿಯೇ ನಾರಿ ತೋರ ಕೂಚಕೆ ಕೈಯ ನಿಡಲು ತೋರ ಕೂಚಕೆ ಕೈಯ ನೀಡಲು ಚಾರು ಕರವ ಮರೆಯ ಮಾಡಿದೆ ಚಾರು ಕರ್ವ ಮರೆಯ ಮಾಡಿದೆ ಚಾರು ಕರ್ವ ಮಾಡಿದೆ ಚಾರು ಕರುವ ಮರೆಯ ಮಾಡಿದೆ ನಾರಿ ನಿನ್ನಯ ಸಖಿಯೆ ನಾರಿ ನಿರ್ಣಯ ಸಖಿಯೆ ನಾರಿ ನಿನ್ನಯ ತೂತೇ ಚಿತ್ತಗೊಟ್ಟುಗಳು ರುಕ್ಮಿಣಿಯನ್ನು ಪ್ರೇಮದಿಂದ ಕರೆದು ತಕ್ಕೆಳಗೆ ಅಪ್ಪಿಕೊಂಡು ಅವಳ ಗುರುಕುಚಗಳ ಮಧ್ಯದಲ್ಲಿ ನನ್ನ ಅಭಯ ಹಸ್ತವನ್ನು ಇಡ್ಲಿಕ್ಕೆ ಹೋದೆ ಅಂದ್ರೆ ಏನ್ರಿ ಯದಿ ಮೇಲೆ ಕೈ ಇಡ್ಲಿಕ್ಕೆ ಹೋದೆ ಹಾಗಲ್ರಿ ರೀ ಹೆಂಡತಿ ಎದಿ ಮ್ಯಾಲ ಕೈ ಇಟ್ನಿ ಅಂತೇಳಿ ಮಂಡ್ಯ ಹೇಳೋ ಮಾತ ಹಾಗಲ್ಲ ತೂತೆ ರುಕ್ಮಿಣಿ ಎದೆ ಮೇಲೆ ನಾನು ಕೈ ಇಡ್ಲಿಕ್ಕೆ ಒಂದು ಕಾರಣದ ಏನು ಕಾರಣ ನಾನು ಯುದ್ಧಕ್ಕೆ ಹೋಗಬೇಕಾಗಿತ್ತು ಅಂದರೆ ಯುದ್ಧಕ್ಕೆ ಹೋಗೋರೆಲ್ಲರೂ ಹೆಂಡತಿ ಎದೆ ಮ್ಯಾಲ ಕೈ ಇಟ್ಟು ಹೋಗ್ತಾರೇನು ತೂತೆ ಹಾಗಲ್ಲ ಏನಾಗಿತ್ತು ಅಂತಂದರೆ ನೋಡಿ ಯುದ್ಧಕ್ಕೆ ಯಾಕೆ ಹೋಗಬೇಕಾಗಿತ್ತು ಯಾರು ರೆಡಿ ಹೋಗಬೇಕಾಗಿತ್ತು ಅದನ್ನು ನನಗೆ ಹೇಳಬೇಕಲ್ಲ ತೂತೆ ಧರ್ಮರಾಜ ಏನು ಮಾಡಿದ ರಾಜಶಿವ ಯಾಗ ಮಾಡಿದ ಹಾ ಭೀಷ್ಮನ ಅರ್ಪಣೆ ಅಂತ ನನಗೆ ಅಗ್ರ ಪೂಜೆಯನ್ನು ಸಲ್ಲಿಸಿಕೆ ತಯಾರು ಮಾಡಿದ ಆವಾಗ ಇದ್ದ ಅದಕ್ಕೆ ಒಪ್ಪಲಿಲ್ಲ ನನಗೆ ಬಿರ್ನುಡುಗಳನ್ನು ಆಡಲಿಕ್ಕೆ ಶುರು ಮಾಡಿದ ಯಾಕ್ರಿ ಅವನ ಯಾಕೆ ನಿಮಗೆ ಬಿರುಗಳ ಆಡಕ್ಕೆ ಆಗ ನೀವು ಸುಮ್ಮನೆ ಯಾಕೆ ಕುಂತ್ರಿ ನೋಡುತ್ತೆ ಶಿಶುಪಾಲ ಬ್ಯಾರೆ ಯಾರು ಅಲ್ಲ ಆತ ನನ್ನ ಸೋದರ ಅತ್ತೆ ಮಗ ನನ್ನ ಸೋದರಳಿಯ ನನ್ನ ಸೋದರ ಅತ್ತೆ ಸುತಸ್ತ್ರವಳು ಹಾಗೂ ದಮಗೋಸರ ಹೊಟ್ಟೆಯಿಂದ ಈ ಶಿಶುಪಾಲ ಹುಟ್ಟಿದಾಗ ಒಂದು ಚಮತ್ಕಾರ ಆಗಿತ್ತು ಏನು ಚಮತ್ಕಾರ ಆಗಿತ್ತು ಸ್ವಾಮಿ ಆತನಿಗೆ ಎಲ್ಲರಿಗೂ ಇರುವಂತೆ ಎರಡು ಕೈಗಳು ಇದ್ದು ಅಲ್ಲೇ ಮೇಲೆ ಭುಜದ ಮೇಲೆ ಎರಡು ಕೈಗಳು ಬೆಳೆದು ಬಂದಿದ್ದು ಮುಂದೆ ಅದೇನು ಎರಡು ಕೈ ಚಿಗ್ದಿದ್ದು ಹೌದು ಯಾಗ ಅಲ್ಲೇನಾಯ್ತಂದ್ರೆ ತ್ರಿಲೋಕ ಸಂಚಾರ್ಯ ಅಂತ ನಾರದ ಮಹರ್ಷಿಗಳು ಬಂದು ನನ್ನ ಅತ್ತೆ ಆ ಮಗುವನ್ನು ತೋರಿಸಿದರು ಆಗ ಅವ್ರು ಏನು ಹೇಳ್ತಾರೆ ನೋಡ್ತಾಯಿ ಯಾರ ತೊಳೆಯ ಮೇಲೆ ಕುಳಿತಾಗ ಇನ್ನು ಮಗುವಿನ ಭುಜದ ಮೇಲೆ ತಕ್ಕಂಥ ಕೈಗಳು ಕಲಿಸಿಬಿಡ್ತಾವೋ ಆತನಿಂದಲೇ ನನ್ನ ಕಂದಗ ಮರಣದ ಅಂತೇಳಿ ಹೇಳಿ ನಾರದ್ರು ಹೋಗಿಬಿಟ್ರು ಆವಾಗ ಏನಾಯ್ತ್ರಿ ರೀ ಇಂಥ ವಿಚಿತ್ರವಾದಂಥ ಮಗುವನ್ನು ಹಡ್ದಂಥೇಳಿ ಸುದ್ದಿ ನಮಗೆ ಗೊತ್ತಾಕ್ಷಣ ನಾನು ನನ್ನ ಅನ್ನ ಬಲರಾಮ ಇಬ್ಬರು ಕೂಡ ಆ ಮಗುವನ್ನು ನೋಡಲಿಕ್ಕೆ ಅಂತ ದ್ವಾರಕೆಯಿಂದ ಹೋದೆವು ಆವಾಗ ನನ್ನ ಅನ್ನ ಬಲರಾಮ ಈ ಶಿಶುಪಾಲನನ್ನು ಎತ್ತಕೊಂಡು ಕೂತಿದ್ದ ಅನ್ನ ನಾನು ಎತ್ತಗೋತೀನಿ ಕೊಡುವ ತಕ್ಷಣ ತಗೋ ಕೃಷ್ಣ ಅಂಥೇಳಿ ಆ ನನ್ನ ನನಗೆ ಕೊಟ್ಟ ನಾನು ತೊಡೆ ಮೇಲೆ ಕೂಡಿಸಿಕೊಂಡು ಆಟವಾಡಿಸುವ ಸಮಯದಲ್ಲಿ ಆತನ ಭುಜದ ಮೇಲೆರ್ತಕ್ಕಂಥ ಎರಡೂ ಕೈಗಳು ಕಳಿಸಿಬಿದ್ದು ಆವಾಗ ನನ್ನ ಅತ್ತೆ ನನ್ನ ಸಬಳು ನನ್ನ ಹತ್ತಿರ ಬಂದು ಏನು ಬಿಡ್ಕೊತಾಳೆ ಏನು ಹೇಳ್ಕಂಡು ಸ್ವಾಮಿ ತ ಕೃಷ್ಣ ಈ ಶಿಶುಪಾಲ ಯಾರಂತಂದರೆ ನನ್ನ ಅಪರೂಪದ ಕಂದ ಮತ್ತು ಇವನು ಮರಣ ನಿನ್ನ ಕೈಯಲ್ಲಿ ಐತೆ ಅಂತ ಗುರ್ತಾಯಿತು ಯಾಕಂದ್ರೆ ಯಾರ ತೊಡೆಯ ಮೇಲೆ ಕುಳಿತಾಗ ಆತನ ಭುಜದ ಮೇಲೆ ಕೈಗಳು ಕಳಿಸಿ ಬೀಳ್ತಾವೆ ಆತನಿಂದಲೇ ಮರಣ ಅಂತೇಳಿ ತ್ರಿಲೋಕ ಸಂಚಾರಿಗಳನ್ನು ಆರನ ಮರ್ಷಿಗಳು ಹೇಳಿದ್ದಾರೆ ಅದಕ್ಕಾಗಿ ನನ್ನ ನೀನು ಯಾವ ಕಾಲಲ್ಲಿ ನನ್ನ ಕಣ್ಣನ್ನು ಕೊಲ್ಲಬೇಡ ಅಂತ ಹೇಳಿದರು ಆವಾಗ ನಾನು ಹೇಳಿದೆ ಅತ್ತೆ ಹುಟ್ಟಿದ ಜೀವಿ ಇವತ್ತಿಲ್ಲ ನಾಳೆ ಸಾಯಲಿಕ್ಕೆ ಬೇಕು ನಾವು ಎಷ್ಟೇ ಭದ್ರವಾಗಿ ಕಟ್ಟಿದರೂ ಕೂಡ ಇವತ್ತಿಲ್ಲ ನಾಳೆ ಮನೆ ಬೀಳಲಿಕ್ಕೇ ಬೇಕು ಅದರಲ್ಲೂ ನಿನ್ನ ಮಗನ ಮರಣ ನನ್ನ ಕೈಯೊಳಗೆ ಐತೆ ಅಂತ ಕೂಡಲೇ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಪರ್ಯಾಯವಾಗಿ ನಾನು ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ಹಾಗಾದ್ರೆ ಕೃಷ್ಣ ತಾಯಿ ಅಂದರೆ ಅವಳು ಭೂದೇವಿಯಂತೆ ಅಪಾರವಾದಂಥ ಒಂದು ಮಮತೆಯನ್ನು ಇಟ್ಟುಕೊಂಡವಳು ಏನೇ ಆದರೂ ತನ್ನ ಮಕ್ಕಳು ಸುಖವಾಗಿರಬೇಕು ಅನ್ನುವಂಥ ಆಸೆಯನ್ನು ತಾಯಂದಿರು ಹೊಂದಿರ್ತಾರೆ ಆಗ ಈ ತಾಯಿ ಸುತ್ತಸೊಳು ನನ್ನ ಕೇಳ್ತಾಳೆ ನೋಡು ಯಾವ ಮನುಷ್ಯ ಆಗಲಿ ಎಷ್ಟು ತಪ್ಪು ಮಾಡ್ತಾನೆ ಎಷ್ಟು ತಪ್ಪು ಮಾಡಿದ್ರು ಒಳ್ಳೆಯ ಹತ್ತು ಎಂಟತ್ತು ಮಾಡಬಹುದು ಅದಕ್ಕಾಗಿ ನನ್ನ ಕಂದ ನೂರು ತಪ್ಪುಗಳನ್ನು ಮಾಡಿದರು ಕೃಷ್ಣ ಅವನನ್ನು ನೀನು ಕೊಲ್ಲಬಾರದು ಮತ್ತು ಒಂದನೇ ತಪ್ಪು ಮಾಡಿದಾಗ ನೀನು ಆತನನ್ನು ಮರ್ದನ ಮಾಡಬಹುದು ಅಂತ ಹೇಳಿದ ತಕ್ಷಣ ಆಗಲಿ ಅತ್ತೆ ಅಂತ ನನ್ನ ಅತ್ತೆಗೆ ನಾನು ವಚನ ಕೊಟ್ಟೆ ಅದಕ್ಕಾಗಿ ರಾಜಶೀಯ ಯಾಗ ಮಾಡಿದಾಗ ಧರ್ಮರಾಜ ನನಗೆ ಪಟ್ಟ ಕಟ್ಟುವಾಗ ಶಿಶುಪಾಲ ಬೈಲಿಕ್ಕೆ ಶುರು ಮಾಡಿದಾಗ ನಾನು ಸುಮ್ಮನೆ ಕೂತು ಆತನ ಬೈಗಳನ್ನು ಎನಿಸಿಕೋತ ಕೂತಿದ್ದೆ ಯಾವಾಗ ನೂರು ಬೈಗಳನ್ನು ಬೈದು ನೂರ ಒಂದನೇ ಸಾರಿ ಕೃಷ್ಣಾನಿ ಗೊಲ್ಲ ಅಂದ ಕ್ಷಣ ನನ್ನ ಕೈಲಿರ್ತಕ್ಕಂಥ ಸುದರ್ಶನ ಚಕ್ರವನ್ನು ಬಿಟ್ಟು ಆ ಶಿಶುಪಾಲನ ರುಂಡವನ್ನೇ ಚೆಂದ್ರಾಡಬಿಟ್ಟೆ ಆವಾಗ ಈ ಸುದ್ದಿ ಶಿಶುಪಾರಣ ತಮ್ಮ ದಂತವಕ್ರಗೆ ಹುತಾಗಿ ಆತನು ನಾನಿಲ್ಲದ ವೇಳೆಯಲ್ಲಿ ನಮ್ಮ ದ್ವಾರಕೆಗೆ ನುಗ್ಗಿ ಎಷ್ಟೋ ಮಂದಿ ಅಮಾಯಕರನ್ನು ಬಲಿ ತೆಗೊಂಡ ಇಂಥವ್ರ ಮೇಲೆ ಯುದ್ಧ ಮಾಡಕ್ಕೆ ಹೋಗಬೇಕು ಬೇಡ ನೀನೇ ಹೇಳು ಯುದ್ಧ ಮಾಡಕ್ಕೆ ಹೋಗಬೇಕು ಇಂಥ ಯುದ್ಧದಲ್ಲಿ ನನಗೆ ಜಯ ಆಗುತ್ತದನೋ ಅಥವಾ ಅಪಜಯ ಆಗುತ್ತನೋ ಅನ್ನುವಂಥ ಶಂಕ ಇವ ರುಕ್ಮಿಣಿಯಲ್ಲಿ ಇತ್ತು ಆವಾಗ ನಾನು ಇವಳ ಎದೆ ಮೇಲೆ ಕೈ ಇಟ್ಟು ಧೈರ್ಯ ಹೇಳುವ ನೆಪದಲ್ಲಿ ರುಕ್ಮಿಣಿ ಧರ್ಮವನ್ನು ಉಳಿಸುವುದಕ್ಕಾಗಿ ನಾನು ಹುಟ್ಟಿ ಬಂದೀನಿ ಧರ್ಮಕ್ಕಾಗಿನೂ ನಾನು ಯಾವಾಗಲೂ ಇಡ್ತೀನಿ ಯಾವಾಗಲೂ ಜಯ ನನಗೆ ಕಟ್ಟಿಟ್ಟದ್ದು ನೀನು ಅಧೈರ್ಯ ಪಡಬೇಡ ಅಂತ ತಿಳ್ಕೊಂಡು ಅವಳ ಎದೆ ಮೇಲೆ ಕೈ ಇಟ್ಟು ನಾನು ಹೇಳಬೇಕಾಗಿತ್ತಷ್ಟೇ ನೀನು ಹೇಳ್ತಿಲ್ಲ ಎದೆ ಮೇಲೆ ಕೈ ಇಟ್ಟರೆ ಕೈ ಕಟ್ಟು ಕಟ್ಟ ಕನಸು ಬರ್ತಾವಂಥೇಳಿ ಹಾಗಲ್ಲ ಆವಾಗಲೂ ಸುಮ್ಮನೆ ಕುಂಡ್ರಬೇಕು ಕುಂಡ್ರಬಾರ್ದು ಏನು ಮಾಡಿದರು ಆವಾಗ ಏನಾಯ್ತಂದರೆ ಇವು ತನ್ನ ಸುಂದರವಾದಂಥ ಕರಗಳನ್ನೇ ಮರೆ ಮಾಡಿದಳು ಹೌದಲ್ರಿ ಕರ ಮರೆ ಮಾಡಿದ ಮತ್ತು ಆಕಳದು ಹೆಂಗೆ ಹಿಂಡ್ತಾವು ಏನು ಮಾತಾಡ್ತೀಯ ಕರ ಅಂದ್ರೆ ಏನೇ ತಿಳ್ಕೊಂಡು ನಾವು ಎಮ್ಮೆ ಕರ ಆಕಳ ಕರಗಂತೀವಿ ಹಾಗಲ್ಲ ನಿನ್ನ ಬುದ್ಧಿಗೆ ಎಷ್ಟು ತೀತದನು ಅಷ್ಟೇ ನೀನು ವಿಚಾರ ಇದ್ದೀವಿ ಕರಗಳಂದರೆ ಹಸ್ತಗಳು ಇವು ತನ್ನ ಎರಡೂ ಕೈಗಳನ್ನು ಮರೆ ಮಾಡಿದಳು ತಪ್ಪಾಗ್ತದಲ್ಲಿದು ತಪ್ಪಾಗ್ತದೆ ಸ್ವಾಮಿ ಹಾಗಾದರೆ ರುಕ್ಮಿಣಿ ಹೋಗಿ ವಿಚಾರ ಮಾಡಿಕೊಂಡು ಬಾ ಅದೇನು ಬಿಡಿ ಅಲ್ಲಿಂದ ಎಲ್ಲಿ ನಾಯಿ ಕಡ್ಕೋಣಿ ಸತ್ತಂಗೆ ಸತ್ತಂಗಾಯ್ತು ನನ್ನ ಬಾಳೆ ಇಲ್ಲಿ ದೂತ ವಿಚಾರ ಮಾಡಬೇಕು ತಪ್ಪಿದ್ದಲ್ಲಿ ಹಾಗಾದರೆ ಹೋಗಿ ನೀನು ವಿಚಾರ ಮಾಡು ಅಲ್ಪ ದಿವಸ ಸತ್ತರ ಆಳದವ್ರ ಏನೇ ಆಗಲಿ ಹೋಗಿ ಅವಳನ್ನು ಪ್ರೀತಿಯಿಂದ ಕೇಳ್ಕೊಂಡು ಬಾ ಹಾಂ ಪರಮಾತ್ಮರು ಕರೆದ್ರೆ ಇಲ್ಲಿ ಬರುವಂಥ ನಿವಾರಣೆ ಮಾಡಿ ಧೈರ್ಯ ಹೇಳಬೇಕು ಗುರುಕುಚಗಳ ಮಧ್ಯದಲ್ಲಿ ಅಭಯಸ್ತ್ರವನ್ನು ಇರಲಿಕ್ಕೆ ಹೋದರೆ ನೀ ಏನು ಮಾಡಿದ್ವಾ ಏನು ಮಾಡಿದ ತೂತೆ ಅಲ್ಲ ಕುಳು ಹತ್ತೋರ್ಗತ್ತೆ ಎರಡು ಕೈ ಹಿಂಗೆ ಮುಂದೆ ಮಾಡಿದಂತಲ್ಲ ಅದಕ್ಕೆ ಸುಮ್ಮಕುಂಡ್ರಾಗು ಆಗೋದಲ್ವ ನನಗೆ ತೂತೆ ಕೈ ಮರಿ ಮಾಡಲಿಕ್ಕೂ ಒಂದು ಕಾರಣದ ತಗೋ ಅದಕ್ಕೂ ಒಂದು ಕಾರಣ ಇದಕ್ಕೂ ಒಂದು ಕಾರಣ ಹಾಗಾದ್ರೆ ಏನು ಕಾರಣವಾ ಹೇಳ ಹಾಗಾದ್ರಿ ಕೇಳಮ್ಮ ದೀರಾ ಗುಣಗಂ ಬೀರಾ ಲಾಲಿಸೋ ಗುಣಗಂ ಬೀರ ಲಾಲಿಸೋ ತೋರೋ ಮೋತ್ತಿನ ಸ್ವಾಮಿ ತೋರೋ ಮೋತ್ತಿನ ತೋರೋ ಮೊತ್ತಿನ ಹಾರ ಹಾರ ಭಾರವಾ ವಾರಿ ಮಾಡಿದೆ ನಳಿನಾಖಿಯ ಧಾರವಾ ಬಿಡಿಸುತ್ತಲಿದ್ದೇ ನಾನು ನಾನು ಕೇಳೋ ಮಾಧವ ನೀನು ಕೇಳೋ ಮಾಧವ ಕೇಳೋ ಮಾಧವಾ ಬಾರ ಬಾರವಾ ನನಗೆ ಏನಾಗಿದೆ ಪರಮಾತ್ಮರಿಗೆ ನಾನು ಏನಂತ ಹೇಳಿ ದೂತೇ ಅದನ್ನೇ ನನಗೆ ಹೇಳ್ತೀನಿ ಚಿತ್ತ ಕೊಟ್ಟು ಕೇಳಿಕೊಂಡು ಅದನ್ನು ಪರಮಾತ್ಮರಿಗೆ ತಿಳಿಸಿ ನನಗೆ ಮುಂದಿನ ಕಾರ್ಯಕ್ಕೆ ನೀನು ಸಹಕಾರಿಯಾಗಬೇಕು ನೋಡಮ್ಮ ನಾನು ನಿನ್ನನ್ನೇ ನಂಬಿದ್ದೀನಿ ಈ ಕಾರ್ಯವನ್ನು ನೀನು ಮಾಡಬೇಕಮ್ಮ